ಹುಡುಗ ನೀರಜ್ ಚೋಪ್ರಾ ತರಬೇತಿ ಪಡೆದಿದ್ದು ಬಳ್ಳಾರಿಯಲ್ಲಿ ಒಲಿಂಪಿಕ್ಸ್ ನಲ್ಲಿ ಬಂಗಾರ ಗೆದ್ದಾತನ ಹಿಂದಿದೆ ಕರ್ನಾಟಕದ ಪಾಲು ಮೂರು ವರ್ಷ ಕರ್ನಾಟಕದ ತೋರಣಗಲ್ಲಿನ ಶಿಬಿರದಲ್ಲಿದ್ದ ನೀರಜ್ ಚೋಪ್ರಾ ಒಲಿಂಪಿಕ್ಸ್ ನಲ್ಲಿ ಇತಿಹಾಸ ಬರೆದು ಚಿನ್ನದ ಪದಕ ಗೆದ್ದ ನೀರಜ್ ಚೋಪ್ರಾ ಬಳ್ಳಾರಿಯಲ್ಲಿ ತರಬೇತಿ ಪಡೆದಿದ್ರು ಜಿಲ್ಲೆಯ ತೋರುನ ಗಲ್ಲಿನಲ್ಲಿರುವ ಜಿಂದಾಲ್ ನಿರ್ಮಾಣ ಇನ್ಸ್ಪೈರ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೋರ್ಟ್ಸ್ನಲ್ಲಿ ನೀರಜ್ ತರಬೇತಿ ಪಡೆದಿದ್ರು ಈ ಇನ್ಸ್ಟಿಟ್ಯೂಟ್ನಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರ ಒಲಿಂಪಿಕ್ಸ್ ಗುರಿಯಾಗಿಸಿಕೊಂಡು ಕುಸ್ತಿ ಜಾವೆಲಿನ್ ರಿಲೇ ವಿಭಾಗದ ನೂರ ಎಪ್ಪತ್ತು ಕ್ರೀಡಾಪಟುಗಳಿಗೆ ತರಬೇತಿ ನೀಡಲಾಗಿತ್ತು ದೇಶ ವಿದೇಶಗಳ ಕೋಚ್ಗಳು ನೀಡುತ್ತಿದ್ದ ತರಬೇತಿಗೆ ನೀರಜ್ ಚೋಪ್ರಾ ಸಹ ಹಾಜರಾಗಿದ್ರು ಇಲ್ಲಿ ಹರಿಯಾಣ ಮೂಲದ ನೀರಜ್ ಅವರಿಗೆ ಫ್ರಾನ್ಸ್ ಮೂಲದ ಆಂಥೋನಿ ತರಬೇತಿ ನೀಡಿದ್ರು ನೀರಜ್ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಇದೇ ಸಂಸ್ಥೆಯಲ್ಲಿ ತರಬೇತಿ ಪಡೆದಿದ್ರು ನೂರ ಇಪ್ಪತ್ತೊಂದು ವರ್ಷಗಳ ನಂತರ ಒಲಿಂಪಿಕ್ಸ್ ಅಥ್ಲೆಟಿಕ್ಸ್ ವಿಭಾಗದಲ್ಲಿ ನೀರಜ್ ಗೆದ್ದ ಬಂಗಾರದ ಪದಕದ ಹಿಂದೆ ಕರ್ನಾಟಕದ ಪಾಲಿರುವುದು ಹೆಮ್ಮೆಯೇ ಸರಿ